ಇವೆಲ್ಲ ರಾಜಕೀಯವಾಗಿ ಒಂದಿಷ್ಟು ಹೇಳಿಕೆಗಳು ಅವತ್ತಿನ ಘಟನೆ ಆದ ನಂತರ ಆದಂತ ಬೆಳವಣಿಗೆಗಳು, ಆದರೆ ಇವತ್ತಾಗಿರುವಂತ ಬೆಳವಣಿಗೆಗಳು ನಲ್ಪಾಡ್ ಅವರ ವಿಚಾರದಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ನಮ್ಮ ಜೊತೆಗೆ ಇಲ್ಲಿ ಕಾಂಗ್ರೆಸ್ನಿಂದ ಸ್ಟುಡಿಯೋದಲ್ಲಿ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ, ವಕ್ತಾರರು ಕಾಂಗ್ರೆಸ್ನಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಶ್ರೀಧರ್ ಅವರು, NSUIನ ಪ್ರಧಾನ ಕಾರ್ಯದರ್ಶಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಶ್ರೀಧರ್ ಅವರೇ. ಇನ್ನು ಬಿಜೆಪಿ ನಮ್ಮ ಜೊತೆಗೆ ವಿಕಾಸ್ ಕುಮಾರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು, RSSನ ಕಾರ್ಯಕರ್ತರು ಕೂಡ. ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಗದೀಶ್ ಶೆಣವ ಅವರು, ದಕ್ಷಿಣ ಕನ್ನಡ ಬಿಜೆಪಿಯ ಜಿಲ್ಲಾ ವಕ್ತಾರರು, ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಶ್ರೀಧರ್ ಅವರೇ, ಈಗ ಇಡೀ ಮೊನ್ನೆ ಒಂದು ವಿಚಾರದಲ್ಲಿ ಆಗೋಗಿತ್ತು, ಈಗ ಇಡೀ ಜಿಲ್ಲೆಯಾದ್ಯಂತಲೂ ಕೂಡ ಈಗ ಅದನ್ನು ಚಡ್ಡಿಯನ್ನು ಸುಡ್ತೀವಿ ಅಂತ ಹೇಳ್ತಾ ಇದ್ರಿ. ಏನು ಆಗುತ್ತೆ ಅದರಲ್ಲಿ ಅಂತ? ಇಡೀ ದೇಶಕ್ಕೆ ಇವತ್ತು ಗೊಂದಲಗಳನ್ನು ಮತ್ತು ದೇಶದ ಸುವ್ಯವಸ್ಥೆಯನ್ನು ಹದಗೆಡುವಂತಹ ಒಂದು RSSನ ಕುತಂತ್ರ ಇದೆಯಲ್ಲ, ಅದರ ವಿರುದ್ಧವಾಗಿ ನಾವು ಸಮರ ಸಾರಲಿಕ್ಕೆ, ಈ ದೇಶದ ಮತ್ತು ರಾಜ್ಯದ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇವತ್ತು ನಾವು ಏನು ಬೇಕಾದರೂ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಚಡ್ಡಿ ಸುಟ್ಟರೆ ಸುವ್ಯವಸ್ಥೆ ಕಾಪಾಡುತ್ತಾ? ಚಡ್ಡಿಯಿಂದ ಭಿನ್ನ ಭಿನ್ನವಾದ ಬೇರೆ ಬೇರೆ ರೀತಿಯಲ್ಲಿ ಚಡ್ಡಿಯಿಂದನೇ ಇಡೀ ದೇಶಕ್ಕೆ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಈ ವ್ಯವಸ್ಥೆಯನ್ನು, ಏನು ಈ ಚಡ್ಡಿ ವ್ಯವಸ್ಥೆ ಇದೆಯಲ್ಲ, ಈ ಚಡ್ಡಿಯ ಇದರಿಂದ, ಈ ಚಡ್ಡಿ ವ್ಯವಸ್ಥೆಯಿಂದ ಆಗುವಂತಹ ಅನಾಹುತಗಳನ್ನು ನಾವು ತಪ್ಪಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಹೋರಾಟ ಮಾಡ್ತೀವಿ. ವಿಕಾಸ್ ಕುಮಾರ್ ಅವರೇ, ಈ ಅನಾಹುತಗಳನ್ನು ನೋಡಿ 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 ಸಾಕಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇದನ್ನು ಸುಡ್ತಾ ಇದೀವಪ್ಪ, ಎಚ್ಚರಿಕೆ. ಕಾಂಗ್ರೆಸ್ನವರಿಗೆ ಅವರಿಗೆ ಇವತ್ತು ಹೋರಾಟಕ್ಕೆ ವಿಷಯಗಳೇ ಇಲ್ಲ. ಈ ರೀತಿಯ ಎಷ್ಟೊಂದು ವಿಷಯಗಳಿದಾವೆ ನೋಡಿ. ಇವರು ಅತ್ಯಂತ ಹಾಸ್ಯಾಸ್ಪದ, ಇದು ಯಾವುದು, ಏನು ಚಡ್ಡಿ ಇದು? ದೇಶಕ್ಕೆ ಇವರಿಗೆ ಈ ಸುಡುವ ಸಂಸ್ಕೃತಿ ಬಂದಿದೆಯಲ್ಲಿ ಅಂದರೆ 70 ವರ್ಷಗಳಿಂದ ಈ ದೇಶದಲ್ಲಿ ಸಾಕಷ್ಟು ಸುಟ್ಟಿದ್ದಾರೆ. ಸೊ ಇವತ್ತು ಈ ಚಡ್ಡಿ ಸುಡ್ಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ಹೋರಾಟದ ವಿಚಾರಗಳೇನಾದರೂ ಇದ್ದರೆ ಇವರು ವಿಧಾನಸಭೆಯಲ್ಲಿ ಮಾತನಾಡಬೇಕು. ಇವತ್ತು ನಲ್ಪಾಡ್ ಅನ್ನೋರು ಯಾರು ಮಾತನಾಡ್ತಾರೆ, ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರಲ್ಲ, ಕನ್ನಡದ ರಕ್ಷಣೆ ಮಾಡ್ತೇನೆ ಅಂತ ಹೋರಾಡ್ತಾರೆ. ಇಲ್ಲಿ ವಿಚಾರ ಇರುವಂಥದ್ದು ಏನಾದರೂ ವಿಚಾರದ ಪ್ರಯುಕ್ತವಾಗಿ ಏನಾದರೂ ಚರ್ಚೆ ಇದ್ದರೆ ವಿಧಾನಸೌಧ ಇದೆ, ವಿಧಾನಸಭೆ ಇದೆ, ಇವರು ವಿಧಾನಸಭೆಯನ್ನು ಬಹಿಷ್ಕಾರ ಮಾಡ್ತಾರೆ, ವಿಧಾನಸಭೆಯಲ್ಲಿ ಮಾತನಾಡೋದಿಲ್ಲ. ಇಲ್ಲಿ ಚಡ್ಡಿ ಸುಡಬೇಕು ಅಂತ ಹೋಗ್ತಾರೆ. ಇಲ್ಲಿ ಇವ್ರು ಕೇಳಿವ್ರು ಹಾಕೊಂಡೇ ಸುಡ್ಕೊಳ್ಳಿ ಎತ್ತಲಾಗೆ ಚಡ್ಡಿನ. ಸಮಾಜಕ್ಕೆ ಇಂಥ ಘಾತುಕ ಶಕ್ತಿಗಳಿಂದ ಒಂದು ಬಿಡುಗಡೆ ಆದರೂ ಸಿಗುತ್ತೆ. ಏನು ಹೇಳ್ತಾ ಇದ್ರಿ ನೀವು? ಇವರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮಿಷ ಇರ್ರೆ ಭವ್ಯ ಅವರೇ, ಸಂಸ್ಕೃತಿ ಕರ್ನಾಟಕದ ಜನತೆ ಮುಂದೆ ತಾವಿವತ್ತು ಏನು ಅಂತ ಗೊತ್ತಾಗಿದೆ. RSS ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇವರಿಗಿಲ್ಲ. ಮಹಾತ್ಮ ಗಾಂಧೀಜಿಯವರು RSS ಅನ್ನ ಡಾಕ್ಟರ್ ಶಮಾ ಅಲ್ಲ ಮೇಡಮ್ ನೋಡಿ, ನೀವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಯಾವ ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ನಾನು ಡಿಬೇಟಿನ ಸಭ್ಯತೆಯನ್ನು ಕಾಪಾಡ್ತೇನೆ. 1962ನೇ ಇಸವಿಯಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ಶ್ರೀನಗರದ ಏರೋಡ್ರಮ್ ಅಲ್ಲಿ ಸ್ನೋ ತೆಗಿಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನು ನೆಹರೂರವರು ಅಲ್ಲಿ ನಿಯೋಕ್ತಿ ಮಾಡ್ತಾರೆ. ಇದಾದ ನಂತರ ನೆಹರೂರವರು RSS ಸ್ವಯಂ ಸೇವಕರನ್ನ ಪಥಸಂಚಲನಕ್ಕೆ ವಿಕಾಸ್ ಅವರೇ ಒಂದ್ ಸೆಕೆಂಡ್ ಭವ್ಯ ಅವರೇ ಒಂದ್ ಸೆಕೆಂಡ್ ವಿಕಾಸ್ ಅವರೇ ಒಂದ್ ಸೆಕೆಂಡ್ ಅವ್ರು ಹೇಳಕ್ ಹೊರಟಿದ್ದು ಅವರು 62 ಅಂತ ತೆಗಿತಾರೆ, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಗೊಳ್ತಾರೆ, ಇಂದಿರಾ ಗಾಂಧಿ ಅವರು ತಗೊಳ್ತಾರೆ. ಆರ್ಎಸ್ಎಸ್ ವಿಚಾರದಲ್ಲಿ ಅವರು ಅವಾಗ ಹೊಗಳಿದ್ರು. ಡಿಬೇಟ್ ಮಾಡಲ್ಲ ಇವತ್ತು ನಡೆದಿರೋದು ಯಾಕೆ ಬ್ಯಾನ್ ಮಾಡಿದ್ರು. ಎನ್ಎಸ್ಯುಎ ಅವರು ಯಾಕೆ ಪ್ರೊಟೆಸ್ಟ್ ಮಾಡಿದ್ರು, ಪ್ರೊಟೆಸ್ಟ್ ನಡೆಯುವಾಗ ಏನ್ ಮಾಡಿದ್ರು, ಪೊಲೀಸ್ ಅವರು ಯಾವ ಸೆಕ್ಷನ್ ಏನಕ್ಕೆ ಹಾಕಿದ್ದಾರೆ, ಬೇಲ್ ಇಲ್ಲದೆ 20ಕ್ಕೂ ಹೆಚ್ಚು ನಮ್ಮ ಎನ್ಎಸ್ಯುಐ ಕಾರ್ಯಕರ್ತರನ್ನ ಎನ್ಎಸ್ಯುಐ ರಾಜ್ಯಾಧ್ಯಕ್ಷರನ್ನ ಅರೆಸ್ಟ್ ಮಾಡ್ಕೊಂಡಿಟ್ಟಿದಾರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಮೊದಲು. ಯಾವುದು ಈ ರೋಹಿತ್ ಚಕ್ರ ತೀರ್ಥರ ಒಂದು ಪರಿಷ್ಕರಣಾ ಸಮಿತಿನ ಅಪಾಯಿಂಟ್ ಮಾಡಿದ್ರು, ಆ ಮನುಷ್ಯನ ಕ್ವಾಲಿಫಿಕೇಶನ್ ಏನು, ಆ ಮನುಷ್ಯ ಮುಂಚೆ ನಮ್ಮ ನಾಡಗೀತೆ ಬಗ್ಗೆ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ರಾಷ್ಟ್ರ ಕವಿಗಳ ಬಗ್ಗೆ ಮಾಡಿರುವಂತ ಅವಹೇಳನ ಸ್ಟೇಟ್ಮೆಂಟ್ಗಳೇನು ಅಂತ ಮನುಷ್ಯನ ತಗೊಂಡು ಹೋಗ್ಬಿಟ್ಟು ಕರ್ನಾಟಕ ಟೆಕ್ಸ್ಟ್ ಬುಕ್ ನ ರಿವೈಸ್ ಮಾಡಕ್ ಬಿಡ್ತಾರೆ. ಏನ್ ಕ್ವಾಲಿಫಿಕೇಶನ್ ಆ ಮನುಷ್ಯಂದು? ಈ ಶಿಕ್ಷಣ ಸಚಿವರು ಅವ್ರಿಗೆ ಆ ಮನುಷ್ಯನ ಕ್ವಾಲಿಫಿಕೇಶನ್ ಏನು ಅಂದ್ರೆ IIT ಪ್ರೊಫೆಸರ್ ಅಂತೆ, CET ಪ್ರೊಫೆಸರ್ ಅಂತೆ. CETಗೆ ಯಾವ ಪ್ರೊಫೆಸರ್ ಇಟ್ಟಿದ್ರು? ಆ ಮನುಷ್ಯನೇ ಬಂದು ಹೇಳ್ತಾರೆ ನನಗೂ IITಗೂ ಸಂಬಂಧ ಇಲ್ಲ ಅಂತ. ಆ ಮನುಷ್ಯ ಓದಿರೋದು BSc ಓದಿರೋರು ನೋಡಿ, BSc ಓದಿರೋ ತಪ್ಪಲ್ಲ, ಆದ್ರೆ ಇಂತಹ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ರೆ ಅಂತಹ ಕಮಿಟಿಗೆ ಅದಕ್ಕೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋರ್ನ ಹಾಕಬೇಕು. ಇಲ್ದಿದ್ರೆ ಇವಾಗ ಮಾಡಿದಾರಲ್ಲ ಬಸವಣ್ಣನ್ ಅವ್ರನ್ನ, ಭಗತ್ ಸಿಂಗ್ ಅವ್ರನ್ನ, ಪೆರಿಯರ್ ಅವ್ರನ್ನ ಎಷ್ಟು ಜನನ ಕಿತ್ ಹಾಕಿದ್ದಾರೆ ಸರ್? ಒಂದ್ ಲಿಮಿಟ್ ಬೇಡ? ಅದೆಲ್ಲ ಬಿಟ್ಟು ಹೆಗ್ಡೆವರ್ನ ಸೇರಿಸ್ತೀರಾ, RSS ಸಂಸ್ಥಾಪಕರನ್ನ, ಬ್ರಿಟಿಷ್ ಅವ್ರ ಜೊತೆ ಗುಲಾಮ್ ರಾವ್ ಒಪ್ಕೊಂಡವ್ರನ್ನ ಸೇರಿಸ್ತೀರಾ? ಅದಕ್ಕೆ ಬಿಟ್ಬಿಡ್ಬೇಕಾ? ನಾವು ಸುಮ್ನೆ ಇರ್ಬೇಕಾ? ಇವೆಲ್ಲ ಮಾಡ್ತಾ ಇರುವಂತದ್ದೇನಿದು? ಎಂಥ ಒಂದು ದುರದೃಷ್ಟ ಬಂತು ಸರ್ ಈ ಕಾಂಗ್ರೆಸ್ಗೆ. ನಾವು ಹಾಕಿದ ಚಡ್ಡಿಯನ್ನು ಇವರು ಸುಡುವಂಥ, ಇವರು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಸುಡುವಂಥ ಪರಿಸ್ಥಿತಿ ಬಂತಲ್ಲ, ಇದಕ್ಕಿಂತ ನಾಚಿಕೆಗೇಡುತನ ಬೇರೆ ಉಂಟಾ ಸರ್? ಈ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿಕೊಳ್ಳುವವರು ನಾವು ಹಾಕಿದ ಚಡ್ಡಿಯನ್ನು ಇವರು ಹೋಗಿ ಸುಡುವಂಥ ಪರಿಸ್ಥಿತಿ ಬಂತಲ್ಲ. ನಾವು ಚಡ್ಡಿ ಬಿಟ್ಟು ಒಂದು ಎರಡು ವರ್ಷ ಕಳಿತು, ಇವರು ನಮ್ಮ ಚಡ್ಡಿಯನ್ನು ಹಾಕೊಂಡು ಇವರು ಸುಟ್ಟುಕೊಳ್ತಾರಲ್ಲ ರೀ. ಇದಕ್ಕಿಂತ ಮಾನ ಮರ್ಯಾದೆ ಇಲ್ಲದ ಕೆಲಸ ಬೇರೆ ಉಂಟ ರೀ. ಮತ್ತು ಯಾರೋ ಅವನು ನಾಲ್ಪಾಡ್ ಅಂತ ಒಂದು ವ್ಯಕ್ತಿ ಎಷ್ಟೋ ಸಮಯ ಜೈಲಲ್ಲಿದ್ದು ಒಂದು ಪುಂಡಾಟಿಕೆ ಒಂದು ವ್ಯಕ್ತಿ ನಮ್ಮ RSSನ ಬಗ್ಗೆ ಮಾತಾಡೋ ಯೋಗ್ಯತೆ ಉಂಟ ರೀ ಇವರಿಗೆ? RSSನ ಬಗ್ಗೆ ಮಾತಾಡೋ ಯೋಗ್ಯತೆ ಉಂಟಾ? RSS ಬಹಳ ಜನ ಜೈಲಿಗೆ ಹೋಗಿದ್ದಾರೆ, ಲಂಚ ತಗೊಳ್ತಾರೆ, BBC ಯಲ್ಲಿ ಹೇಳಿದೆ RSS is the largest violent not in the country. Not in the country. You allochane madi. Not in the country. In the world, it is the largest voluntary organization. It is not told by me. Voluntary organization ಆಗಿದ ತಕ್ಷಣ ಸಿದ್ಧಾಂತ ಸರಿ ಇಲ್ಲ ಅಂದ್ರೆ ಎಂತ ದೊಡ್ಡ ಆರ್ಗನೈಸೇಷನ್ ಆದ್ರೂ ಅದು ಯಾವ ವ್ಯಾಲ್ಯೂಗೂ ಬರೋದಿಲ್ಲ. ದೊಡ್ಡ ಆರ್ಗನೈಸೇಷನ್ ಇರಬಹುದು ನಿಮ್ದು, ಸಿದ್ಧಾಂತ ಎಂತದ್ದು ಒಡೆದು ಆಡುವಂತಹ ಸಿದ್ಧಾಂತ ನಿಮ್ದು. RSS ಬಗ್ಗೆ ಮಾತಾಡಬೇಡಿ. ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ವಾಮಿ, ನಾವು ಈಗ ಲಾರ್ಜೆಸ್ಟ್ ಮೆಜಾರಿಟಿ, ನಾವು ಮೆಜಾರಿಟಿಯಿಂದ ನರೇಂದ್ರ ಮೋದಿ ಆಳ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ RSS, ಈ ದೇಶದ ಅನೇಕ ಮುಖ್ಯಮಂತ್ರಿಗಳು RSS, ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ, ನಿಮ್ಮ ಸಿದ್ಧಾಂತವನ್ನು ಎಷ್ಟು ಜನ ಒಪ್ಪಿದ್ದಾರೆ? ಎರಡು ರಾಜ್ಯಗಳಲ್ಲಿ ಹೌದಾ ಅಲ್ವಾ ಅಂತ ಒಂದು ಜೀವ ಇದ್ದೀರ ಅಷ್ಟೇ. ಗಡಿಪಾರ ಆದಂತ ವ್ಯಕ್ತಿನ ಗೃಹ ಮಂತ್ರಿ ಮಾಡಿದಿರಲ್ಲ. ಶ್ರೀಧರ್ ಅವರು, ಎಸ್ ಪ್ಲೀಸ್, ಏನೇನು ಹೇಳಕ್ ಬಯಸ್ತಾ ಇದ್ರಿ ಹೇಳಿ. ಅಮಿತ್ ಶಾ ಅವ್ರದ್ದು ಮೆನ್ಷನ್ ಮಾಡಿ. ಗಡಿಪಾರದಂತಹ ವ್ಯಕ್ತಿ ಕೂಡ ಜೈಲ್ಗೆ ಹೋದವ್ರೆ. ಗಡಿಪಾರ ಆಗಿದ್ದಂತಹ ವ್ಯಕ್ತಿಗನ ಗೃಹ ಮಂತ್ರಿ ಮಾಡಿದ್ದೀರಾ, ಈ ದೇಶದ ಗೃಹ ಮಂತ್ರಿ ಮಾಡಿದಿರಾ, ಅವ್ರಿಗೂ ಮೆನ್ಷನ್ ಮಾಡ್ರಿ. ಅವ್ರನ್ನ ಯಾಕೆ ಬಿಡ್ತೀರಾ? ಬರೀ ನರೇಂದ್ರ ಮೋದಿ ಇಳಿಸಿ ಚುನಾವಣೆ ಮಾಡ್ರಿ ನೋಡೋಣ. ನರೇಂದ್ರ ಮೋದಿನ ಮಾಡಿ ಚುನಾವಣೆ ನೋಡೋಣ. ಜಗದೀಶ್ ಶೆಣವ ಅವರೇ, ಲಾಯಕ್ಕಿಲ್ಲ. ಮತ್ತೆ ನೀವು ಈಗ ಚುನಾವಣೆ ಬಗ್ಗೆ ಮೊದಲು ಮಾತಾಡಕ್ ಹೇಳಿ. ಆಮಿಷ ಮಾತಾಡೋಣ, जगदीश कुमार मत भव्य दिस इज द फाइट बिटवीन सिद्धरामय्या एंड डीके शिवकुमार शिवकुमार एनएसयूआई ಬಗ್ಗೆ ಮಾತಾಡ್ತಿದ್ದೀವಿ ಇವರು ಮಾಡಿದಂತ ಒಂದು ಪರಿಷ್ಕರಣಾ ಸಮಿತಿಯ ಒಂದು ಹಾಲೋನೆಸ್ ಎಕ್ಸ್‌ಪೋಸ್ ಮಾಡ್ತಾ ಇದ್ದೀವಿ ನೀವು ಬೊಬ್ಬೆ ಹೊರದಕೊಂಡ್ರೆ ಅವರು ಸಿದ್ದರಾಮಯ್ಯ ಅವರು ಅಂದ್ಬಿಟ್ರು ಏನು ಬೇಡ್ರಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ಸಬ್ಜೆಕ್ಟ್ ಗೆ ಬನ್ನಿ ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಏನು ನಮ್ಮ ಎನ್ಎಸ್ಯೂಆई ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದೀರಾ ಚಟ್ಟಿ ಬಚ್ಚೋರಿ ಫಸ್ಟ್ ಸಮೀಪಕ್ಕೆ ಬನ್ನಿ ಆಮೇಲೆ ಚಟ್ಟಿ ನಮ್ಮ ಎನ್ಎಸ್ಯೂಆई ಕಾರ್ಯಕರ್ತರ ಜೊತೆ ಸಿದ್ದರಾಮಯ್ಯನವರು ಡಿಕೆ ಕುಮಾರ್ ಅವರಿಬ್ಬರು ಒಟ್ಟಿಗೆ ಒಂದು ಕೊಟ್ಟಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದಿರಾ ಡೆಲ್ಲಿಯಿಂದ ಕರ್ನಾಟಕ ವರೆಗೂ ಕಾಂಗ್ರೆಸ್ ಹೋರಾಡ್ತೀವಿ ನೋಡೋಣ ಯಾವ್ಯಾವ ಸೆಕ್ಷನ್ ನಿಂತುಕೊಳ್ಳುತ್ತೆ ಆಯ್ತಲ್ಲ ಆಯ್ತಲ್ಲ ಯಾವ್ಯಾವ ಸೆಕ್ಷನ್ ನಿಂತುಕೊಳ್ಳುತ್ತೆ ಕೋರ್ಟಲ್ಲಿ ಅಂತ ಸಮಾಧಾನದಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ಏನಾಗಿದೆ ಅರುಣ್ ಅಂದ್ರೆ ಇವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಸ್ಟ್ಯಾಂಡ್ ಇದೆ ಸರ್ ನಾವು ಪಾಯಿಂಟ್ ಕೇಳಿಸ್ಕೊಳ್ಳಿ ಪಾಯಿಂಟ್ ಮಾತಾಡ್ತೀವಿ ಆಮೇಲೆ ಮಾತಾಡಬಹುದು ಅವರ ಆರ್ಗ್ಯುಮೆಂಟ್ ಏನಿದೆ ನೀವು ನಿಮಗೆ ಕೇಳಿಸ್ಕೊಳ್ಳೋ ಸಮಯ ಇಲ್ವಲ್ಲ ಇಲ್ಲಿ ಡಿಕೆ ಶಿವ್ ಇವರು ಅಗ್ರೆಸಿವ್ ಆಗಿ ಆರ್ಎಸ್ಎಸ್ ಅವರನ್ನ ಬೈದ್ರೆ RSS ಅವರ ವಿರುದ್ಧ ಹೋರಾಟವನ್ನು ರೂಪಿಸಿದ್ರೆ ಈ ರೀತಿಯ ಏನು ಫನ್ನಿ ರೀತಿಯಲ್ಲಿ ಪ್ರೊಟೆಸ್ಟ್ ಗಳನ್ನು ಮಾಡಿದ್ರೆ ಇಲ್ಲಿ ಅಲ್ಪಸಂಖ್ಯಾತರ ವೋಟ್ ಅನ್ನು ಓಲೈಸ್ಕೋಬಹುದು ಅನ್ನುವಂತ ಒಂದು ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಈ ರೀತಿ ಮಾಡಬಾರದು ನಾವು ಸ್ವಲ್ಪ ಸಾಫ್ಟ್ ಆಗಿ ಹೋಗಬೇಕು ಅನ್ನುವಂತ ಸ್ಟ್ಯಾಂಡ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಇವರಿಬ್ಬರು ಕನ್ಸೆನ್ಸಸ್ ಬರ್ತಾ ಇಲ್ಲ SDPI ಮುಸ್ಲಿಂ ಲೀಗ್ ಈ ರೀತಿಯ ಪಕ್ಷಗಳೇನಿದೆ ಇವರೆಲ್ಲ ಈ ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಸಾಫ್ಟ್ ಆಗಿ ಇವರು ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ